ಅತಿಬೆಲೆ ಹಾಗೂ ಹಾವೇರಿ ಪಟಾಕಿ ದುರಂತದ ನಂತರ ಸರ್ಕಾರ ಎಚ್ಚದ ಹಾಗೆ ಕಾಣ್ತಾ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ನಡೆಸಲಾಗುತ್ತೆ. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಪಟಾಕಿ ಸಾಗಾಣಿಕೆ, ಮಾರಾಟ, ಸಂಗ್ರಹಣೆ, ಲೋಪದೋಷಗಳ ಕುರಿತಂತೆಯೇ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಟ್ರೇಡ್ ಲೈಸೆನ್ಸ್ಗೆ ಇನ್ನಷ್ಟು ನಿಯಮಾವಳಿ ಕಠಿಣಗೊಳಿಸುವಂತಹ ಸಾಧ್ಯತೆ ಇದೆ. ಅತಿಬಲಿಯಲಾದಂತಹ ದುರಂತ ಇದೆಯಲ್ಲ, ನಿಜಕ್ಕೂ ಕೂಡ ಎಂಥವ್ರಿಗೂ ನೋವನ್ನು ತರಿಸುತ್ತೆ. ಅಲ್ಲಿ ಯುವಕರು ಸಾವಿಗೀಡಾಗ್ತಾರೆ. ಇದೆಲ್ಲದರ ಜೊತೆಗೆ ಹಾವೇರಿಯ ಪಟಾಕಿ ದುರಂತ, ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಹೀಗೆ ಅಲ್ಲಲ್ಲಿ ಆಗ್ತಿರುವಂತಹ ಪಟಾಕಿ ದುರಂತಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉನ್ನತ ಮಟ್ಟದ ಸಭೆಯನ್ನು ನಡೆಸಲಾಗುತ್ತೆ. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಪಟಾಕಿ ಸಾಗಾಣಿಕೆ ಇರ್ಬೋದು, ಮಾರಾಟ ಇರ್ಬೋದು, ಸಂಗ್ರಹಣೆ ಇರ್ಬೋದು, ಈ ಸಂದರ್ಭದಲ್ಲಿ ಕೆಲವೊಂದು ಲೋಪಗಳು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅಂಥ ಲೋಪಗಳನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಈ ಸಭೆಯಲ್ಲಿ ಇದೇ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಟ್ರೇಡ್ ಲೈಸೆನ್ಸ್ಗೆ ಇನ್ನಷ್ಟು ನಿಯಮಾವಳಿ ಕಠಿಣಗೊಳಿಸುವಂತಹ ಸಾಧ್ಯತೆ ಇದೆ. ಮುನ್ನೆಚ್ಚರಿಕಾ ಕ್ರಮಗಳು, ಅಗ್ನಿ ಅವಘಡ ಸಂಭವಿಸದಂತೆ ಕೈಗೊಳ್ಳಬೇಕಾದಂತಹ ಸಂರಕ್ಷಣಾ ಕ್ರಮಗಳಿರ್ಬೋದು, ಪರಿಸರ ಇಲಾಖೆ, ಅಗ್ನಿಶಾಮಕ, ಪೊಲೀಸ್ ಪರವಾನಗಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಕಟ್ಟಡ ಬಾಡಿಗೆ, ದಾಸ್ತಾನು ಮಳಿಗೆಗಳ ಪೂರ್ವ ಪರಿಶೀಲನೆ, NOC ಪಡೆಯೋದಕ್ಕೆ ಇನ್ನಷ್ಟು ಕಠಿಣ ನಿರ್ಬಂಧ ಜಾರಿ. ಯಾಕಂತ ಹೇಳಿದ್ರೆ ಈ ಅತಿಬೆಲೆ ಇನ್ಸಿಡೆಂಟನ್ನು ನೋಡ್ಬೋದು. ದೊಡ್ಡ ದೊಡ್ಡ ತಗಡುಗಳು ಅಥವಾ ಶೀಟ್ಗಳನ್ನು ಬಳಸಿ ದೊಡ್ಡ ಕಾರ್ಖಾನೆ ರೀತಿ, ಗೋಡೌನ್ ರೀತಿ, ಗೋದಾಮಿನ ರೀತಿ ನಿರ್ಮಾಣ ಮಾಡಿರ್ತಾರೆ. ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ. ಎಮರ್ಜೆನ್ಸಿ ಆದ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಾರ್ಮಿಕರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪರ್ಯಾಯ ವ್ಯವಸ್ಥೆಯೇ ಇಲ್ಲ ಅನ್ನುವಂತಹ ಸಿಚುವೇಷನ್ ಇತ್ತು. ನೋಡಿ, ಇವತ್ತು ಸಂಪೂರ್ಣವಾಗಿ ಆ ಗೋದಾಮು ನೆಲಸಮ ಆಗಿದೆ, ಜೊತೆಗೆ ಹಲವರ ಪ್ರಾಣವನ್ನು ಕಸಿದುಕೊಂಡಿದೆ. ಮುಂದೆಂದು ಕೂಡ ಇಂಥ ಘಟನೆಗಳು ಸಂಭವಿಸಬಾರದು ಅನ್ನೋದೇ ಆದರೆ ಕಠಿಣ ಕಾನೂನು ಕ್ರಮಗಳು ಅನ್ನೋದು ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ಉನ್ನತ ಮಟ್ಟದ ಸಭೆಯಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಅತಿಬೆಲೆ ಹಾಗೂ ಹಾವೇರಿ ಪಟಾಕಿ ಇನ್ಸಿಡೆಂಟ್ ನಂತರ ಮುನ್ನೆಚ್ಚರಿಕಾ ಕ್ರಮಗಳ ನಿಟ್ಟಿನಲ್ಲಿ ಕಠಿಣ ನಿಯಮಾವಳಿಗಳನ್ನು ತರಬೇಕು ಅಂಥೇಳಿ ಇವತ್ತು ಚರ್ಚೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ. ಸೊ ಏನೆಲ್ಲ ಚರ್ಚೆ ಆಗ್ಬೋದು, ಯಾವ ರೀತಿಯ ನಿಯಮಗಳನ್ನು ತರಬಹುದು, ಯಾಕಂತ ಹೇಳಿದ್ರೆ ಮುಂದೆಂದು ಕೂಡ ಪ್ರಾಣವನ್ನು ಕಸಿದುಕೊಳ್ಳುವಂಥ ಇಂಥ ಘಟನೆಗಳು ನಡೀಬಾರ್ದು, ಅಂಥ ಕಾನೂನು ಬಂದರೆ ಮೋಸ್ಟ್ಲಿ ಸ್ಟ್ರಿಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಅಂತ. ದಿವಸಿ ಈ ಒಂದು ಇಂತಹ ಘಟನೆಗಳು ರಾಜ್ಯದಲ್ಲಿ ಯಾವ ಮೂಲೆಯಲ್ಲೂ ಸಹ ನಡೀಬಾರದು. ನಿನ್ನೆ ತಮಿಳುನಾಡಲ್ಲಿ ಮತ್ತೊಂದು ಪ್ರಕರಣ ನಡೆದು ಸುಮಾರು 10 ಜನರು ಮೃತಪಟ್ಟು 12 ಜನಕ್ಕೆ ಗಾಯಗಳಾಗಿದೆ. ಈ ರೀತಿ ಒಂದು ಪ್ರಕರಣಗಳು ನಿರಂತರವಾಗಿ ನಡೀತಾ ಬರ್ತವೆ. ಈ ಒಂದು ಸಂದರ್ಭದಲ್ಲಿ ವಿಶೇಷ ಅಂತಂದ್ರೆ ಇನ್ನು ದೀಪಾವಳಿ ಹಬ್ಬದ ಹತ್ರ ಸಂದರ್ಭದಲ್ಲಿ ಪಟಾಕಿ ಚೀಟಿಗಳು ಏನಾಗ್ತಾರೆ, ಅವರು ದಾಸ್ತಾನುಗಳು ಮಾಡುವಂತದ್ದಿರ್ಬೋದು ಅಥವಾ ಖರೀದಿ ಮಾಡೋದಿರ್ಬೋದು, ಇಂತಹ ಒಂದು ಇನ್ನು ಮಾಡ್ಲಿಕ್ಕೆ ಆಗಾಗ ಒಂದು ಇಂತಹ ಘಟನೆಗಳು ನಡೀತಾ ಇರ್ತವೆ. ಮತ್ತು ವಿಶೇಷ ಅಂತಂದ್ರೆ ಈ ಎಲ್ಲಾ ಪ್ರಕರಣಗಳು ಸಹ ಗ್ರಾಮಾಂತರ ಭಾಗದಲ್ಲಿ ಹೆಚ್ಚಿನ ದಾಸ್ತಾನು ಮಡಿಗೆ ಇರ್ಬೋದು ಅಥವಾ ಸಾಗಾಣಿಕೆ ಇರ್ಬೋದು ಮತ್ತು ಪಟಾಕಿ ತಯಾರಿಕೆ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಇಂತಹ ಪ್ರಕರಣಗಳಿಗೆ ಆಸ್ಪದ ಸಿಗ್ತಾ ಇದಾವೆ. ಹೀಗಾಗಿ ಮೊನ್ನೆ ನಡೆದಂತ ಒಂದು ಘಟನೆ ಆದ ನಂತರ ಇಡೀ ರಾಜ್ಯಾದ್ಯಂತ ಇರುವಂತಹ ಅಗ್ನಿಶಾಮಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಗೆ ರಾಜ್ಯ ಸರ್ಕಾರ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಇಂತಹ ಏನು ಪಟಾಕಿ ಸಂಗ್ರಹ ಇರ್ಬೋದು ಅಥವಾ ಪಟಾಕಿಯನ್ನ ಸಾಗಾಣಿಕೆ ಮಾಡುವಂತ ಪ್ರಕರಣಗಳಿರ್ಬೋದು, ಅವರು ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಮತ್ತು ಸೇಫ್ಟಿ ಮೆಜರ್ಮೆಂಟ್ ಏನೇನು ಇದೆ ಅಂತ ಅನ್ನೋದು, ಮತ್ತು ಪರಿಸರ ಇಲಾಖೆಯಿಂದ ಅನುಮತಿ ಪಡ್ಕೊಂಡಿದ್ದಾರಾ, ಅಗ್ನಿಶಾಮಕ ಇಲಾಖೆ ಧರ್ಮ ಅನುಮತಿ ಪಡ್ಕೊಂಡಿದ್ದಾರಾ, ದಾಸ್ತಾನು ಮಳಿಗೆಯಲ್ಲಿ ಫೈರ್ ಸೇಫ್ಟಿ ಬಗ್ಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಮತ್ತು ದಾಸ್ತಾನು ಮಳಿಗೆಯಲ್ಲಿ ಇರುವಂತಹ ಫೈರ್ ಸೇಫ್ಟಿ ಬಗ್ಗೆನೂ ಸಹ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬೇಕು. ಮತ್ತು ಗ್ರಾಮಾಂತರ ಮಟ್ಟದಲ್ಲಿ ಒಂದು ವೇಳೆ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಸ್ಥಳೀಯ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ಗಳಲ್ಲಿ ಇಂತಹ ದಾಸ್ತಾನು ಮಳಿಗೆ ಇದ್ರೆ ಅದು ನಗರದಿಂದ ಆಚೆ ಇರಬೇಕು, ಮತ್ತು ಅಲ್ಲಿ ಅಗತ್ಯ ಮೂಲ ಸೌಕರ್ಯಗಳಿರ್ಬೋದು ಅಥವಾ ಏನು ಫೈರ್ ಸೇಫ್ಟಿ ಬಗ್ಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನ ಸಮಗ್ರವಾಗಿ ಪರಿಶೀಲನೆ ನಡೆಸಿ ಅಂತ ಸೂಚನೆ ಕೊಟ್ಟಿದ್ರು. ವಿಚಿತ್ರ ಅಂದ್ರೆ ನಿನ್ನೆ ಇದೇ ಅತ್ತಿಬೆಲೆ ಸುತ್ತಮುತ್ತ ಸುಮಾರು 12 ಪಟಾಕಿ ಮಳಿಗೆಗಳು ದಾಸ್ತಾನುಗಳು ಇರುವುದು ಪತ್ತೆಯಾಗಿದೆ. ಆದ್ರೆ ಎಲ್ಲಾ ಅಂಗಡಿ ಮಾಲೀಕರು ಸಹ ಅಂಗಡಿಗೆ ಬೀಗ ಹಾಕೊಂಡು ನಾಪತ್ತೆ ಆಗಿರುವಂತಹ ವರದಿ ಮಾಹಿತಿಗಳು ವರದಿ ಆಗ್ತಾ ಇದೆ. ತಮಿಳುನಾಡು ಬಾರ್ಡರ್ ಇಂದ ವಿಶೇಷವಾಗಿ ಅತ್ತಿಬೆಲೆಯಿಂದ ಬೆಂಗಳೂರಿನವರೆಗೆ ಸುಮಾರು 8 ಕಡೆಗಳಲ್ಲಿ ಇಂತಹ ದಾಸ್ತಾನು ಮಳಿಗೆ ಇರುವಂತಹ ಸಹ ವರದಿ ಬಂದಿದೆ. ಇದರ ಜೊತೆಗೆ ಚಾಮರಾಜನಗರ ಇರ್ಬೋದು ಮತ್ತು ಬೆಂಗಳೂರಿನ ಪ್ರಮುಖ ನಗರ ವಿಶೇಷವಾಗಿ ಅಂತಂದ್ರೆ ಶಿವಾಜಿನಗರ ಸೇರಿದಂತಹ ಆಸುಪಾಸ್ಪತ್ರೆಯಲ್ಲೂ ಸಹ ಒಂದಷ್ಟು ಪಟಾಕಿ ಮಳಿಗೆಗಳಿರುವಂತದ್ದು ಮತ್ತು ದಾಸ್ತಾನು ಕೋಟೆಗಳು ಕಳೆದ ವರ್ಷ ಏನು ಪಟಾಕಿನ ಮಾರಾಟ ಮಾಡಿ ಉಳಿದಂತಹ ಪಟಾಕಿಗಳನ್ನ ದಾಸ್ತಾನು ಮಾಡುವಂತಹ ಮಳಿಗೆಗಳನ್ನ ಸೂಕ್ತ ಸ್ಥಳಗಳಿಗೆ ವರ್ಗಾವಣೆ ಮಾಡಬೇಕು. ಬೇರೆ ಬೇರೆ ಪ್ರಕರಣಗಳಿಗೂ ಸಂಬಂಧಿಸಿದ ಸರ್ಕಾರವೂ ಸಹ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ.
ಉಳಿದಂತೆ ರಾಜ್ಯದಲ್ಲಿ ಇರುವಂತಹ ಈಗಲಲ್ಲಿ ಹಿಂದೆ ಪಟಾಕಿನ ತೆಗೆದುಕೊಂಡಂತವರು ಆ ಲೈಸೆನ್ಸ್ ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಕ್ರ್ಯಾಕರ್ಸ್ ಇರ್ಬೋದು, ಇವ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಸಂಗ್ರಹಣ ಮಾಡ್ತಾ ಇದ್ರೆ ಅಧಿಕಾರಿಗಳು ಆ ಅಂತಹ ವ್ಯಕ್ತಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ಪೊಲೀಸ್ ಕರೆಸಿ ವಿಚಾರಣೆ ನಡೆಸ್ತಾ ಇದ್ರೆ ವಿಚಾರಣೆ ನಡೆಸಿ ಅವ್ರಲ್ಲಿರುವಂತ ದಾಸ್ತಾನು ಪ್ರಮಾಣ ಎಷ್ಟು ಮತ್ತು ಅದನ್ನು ದಾಸ್ತಾನು ಮಾಡ್ಲಿಕ್ಕೆ ತೆಗೆದುಕೊಂಡಿರುವಂತಹ ಕ್ರಮಗಳೇನು ಮತ್ತು ನೀವು ಲೈಸೆನ್ಸ್ ಹೋಲ್ಡರ್ ಅಂತ ಬಗ್ಗೆ ಸಹ ಪರಿಶೀಲನೆ ನಡೆಸಿಗೆ ಸೂಚನೆ ಕೊಟ್ಟಿದ್ದಾರೆ. ಇಂದು ನಡೆಯುವಂತ ಸಭೆಯಲ್ಲಿ ಎಲ್ಲರ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಿ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ಇರ್ಬೋದು ಮತ್ತು ದಾಸ್ತಾನು ಮಳಿಗೆ ಇರ್ಬೋದು ಮತ್ತು ಸಾಗಾಣಿಕೆ ಬಗ್ಗೆ ಇನ್ನಷ್ಟು ಕಠಿಣ ಕ್ರಮಗಳನ್ನ ರೂಪಿಸುವಂತ ಒಂದು ಸಾಧ್ಯತೆ ಇದೆ ಮತ್ತು ದಾಸ್ತಾನು ಮಳಿಗೆದಾರರು ಅಥವಾ ಸಾಗಾಣಿಕೆದಾರರಿಗೆ ತರಬೇತಿ ಹೊಂದಿರೋ ಇದ್ದರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಅಂತ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಒಂದು ವೇಳೆ ಇಂತಹ ಅವಘಡ ಸಂದರ್ಭದಲ್ಲಿ ಯಾವೆಲ್ಲ ಎಕ್ವಿಪ್ಮೆಂಟ್ ಗಳನ್ನ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟ್ ಗಳನ್ನ ಮತ್ತು ತರಬೇತಿಯನ್ನ ಹೊಂದಿದಂತವ್ರನ್ನ ನೀವಲ್ಲಿ ನಿಯುಕ್ತಿಗೊಳಿಸಿದ್ದಾದಲ್ಲಿ ಇಂತಹ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ಸಲಹೆ ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಸೂಚಿಸುವಂತ ಎಲ್ಲ ನಿಯಮಗಳನ್ನ ಪಾಲಿಸಿದ್ದಾದಲ್ಲಿ ಇಂತಹ ಅವಘಡಗಳನ್ನ ತಪ್ಪಿಸುವಂತ ಒಂದು ಕ್ರಮ ಸಾಧ್ಯವಾಗುತ್ತೆ. ಹೀಗಾಗಿ ಸರ್ಕಾರ ಯಾವೆಲ್ಲ ನಿಯಮಗಳನ್ನ ರೂಪಿಸುತ್ತೆ ಅಂತ ಇಂದಿನ ಸಭೆಯಲ್ಲಿ ಅತ್ಯಂತ ಮಹತ್ವದಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ದೇವಶ್ರೀ ರಾಜಪ್ಪ, ಈಗ ಕಾನೂನು ಆನ್ ಪೇಪರ್ ಇದ್ರೆ ಇಂತ ಲೋಪಗಳು ಆಗಾಗ ಆಗ್ತಾನೆ ಇರ್ತವೆ. ಈಗ ಶ್ರೀ ಬಾಲಾಜಿ ಟ್ರೇಡರ್ಸ್ ವಿಷಯಕ್ಕೆ ಬರೋದಾದ್ರೆ ಲೋಪ ಇದ್ರೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಬಾರ್ಗಳಿರೋದು, ರೆಸ್ಟೋರೆಂಟ್ ಇರೋದು ಅಥವಾ ಬೀಡಿ ಅಂಗಡಿಗಳಿರ್ಬೋದು, ಕಿಡಿ ಒಂದು ಸಣ್ಣ ಕಿಡಿ ಇದ್ರೂ ಕೂಡ ಇಂಥ ದೊಡ್ಡ ಸಮಸ್ಯೆ ಉಂಟಾಗತ್ತೆ. ಅಕ್ರಮವಾಗಿ ಲೈಸೆನ್ಸ್ಗೆ ಪರ್ಮಿಷನ್ ಕೊಡ್ತಾರಲ್ಲ, ಅವ್ರ ಮೇಲೂ ಕ್ರಮ ಆಗ್ಬೇಕಲ್ವಾ? ದಿವೇಶ್, ಇದು ರಾಜ್ಯದ ಎಲ್ಲಾ ಇಲಾಖೆ, ಕೇವಲ ಇದೊಂದು ಇಲಾಖೆ ಅಲ್ಲ, ಎಲ್ಲಾ ಇಲಾಖೆಗಳಲ್ಲೂ ಸಹ ಇಂತಹ ಒಂದು ಅಕ್ರಮಗಳು ನಿರಂತರ ನಡೀತಾ ಇರ್ತವೆ. ಇಂತಹ ಘಟನೆಗಳು ನಡೆದಾಗ ಮಾತ್ರ ನೀವು ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ಹಿಂದೆ ನಾನು ಉಲ್ಲೇಖ ಮಾಡ್ಬೇಕಾಗತ್ತೆ, ಹಿಂದೆ ಒಂದು ಗಣಿ ಸಂದರ್ಭದಲ್ಲಿ ಗಣಿ ಏನು ಜಿಲಿಟಿನ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಆ ಜಿಲಿಟಿನ್ ಸ್ಫೋಟಕ್ಕೆ ಏನೆಲ್ಲ ಪ್ರಕ್ರಿಯೆಗಳು ನಡೆಸ್ತೇವೆ ಅದನ್ನ ತಕ್ಕ ಸರ್ಕಾರ ನಿರ್ಬಂಧ ಇರುವಂತ ಒಂದು ಪ್ರಯತ್ನವನ್ನು ಮಾಡ್ತು, ಆದ್ರೆ ಅದಿನ್ನೂ ಸಹ ಮುಂದುವರೆದ ಇದೇ ತರ ಇದನ್ನು ಸಹ ಅಚ್ಚನೆ ಪ್ರಕರಣ ನಡೆದಾಗ ಸರ್ಕಾರ ಅಲರ್ಟ್ ಆಗುತ್ತೆ. ಅದರ ಅಧಿಕಾರಿಗಳು ಅದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನ ಮುಚ್ಚುಮರೆ ಮಾಡುವಂತದ್ದು ಅಥವಾ ಕಾನೂನು ಸರಿಗೆ ಪಾಲಿಸ್ತಾ ಇರುವಂತ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅಧಿಕಾರಿಗಳ ಹಂತದಲ್ಲೂ ಸಹ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಆಗ್ಬೇಕು, ಆ ಮೂಲಕ ಜನರು ಸಹ ಜಾಗೃತರಾಗಬೇಕು ಈ ಒಂದು ವಿಚಾರದಲ್ಲಿ. ದೇವಶ್ರೀ ರೈಟ್ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.